ನಡ್ಕೊಂಡು ಬಂದಿರತಕ್ಕಂಥದ್ದು ಕೂಡ ಒಂದು ಇತಿಹಾಸಕ್ಕೆ ಸಾಕ್ಷಿ. ಆ ಶಿವಯೋಗಿಯಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತೀನಿ, ಈ ಸಲ ಏನು ಇವತ್ತು 35 ವರ್ಷ ಆಗಿತ್ತಲ್ಲ, ಈ ಶಾಲೆ ಶತಮಾನೋತ್ಸವ ಆಗುವವರೆಗೂ ಕೂಡ ಹಿಂಗೆ ಯಶಸ್ವಿಯಾಗಿ ಹೋಗಲಿ ಅಂತ ಸಂದರ್ಭದಲ್ಲಿ ಭಗವಂತನಿಗೆ ಪ್ರಾರ್ಥನೆ ಮಾಡ್ತೀನಿ. ಈ ಶಿಕ್ಷಣದಲ್ಲಿ ವಿದ್ಯಾಭ್ಯಾಸ ಜನತಿರ್ತಕ್ಕ ಎಷ್ಟು ವಿದ್ಯಾರ್ಥಿಗಳಾಗಿರೋ ಎಲ್ಲರೂ ಕೂಡ ಅವರ ಜೀವನದೊಳಗ ಒಂದಿಲ್ಲ ಒಂದು ಹುದ್ದೆಗಳು ಹೋಗಿರ್ತಕ್ಕಂಥದ್ದು ಕೂಡ ನಾವು ಕಂಡಿದ್ದೀವಿ. ಉದಾಹರಣೆಗೆ ನಮ್ಮ ಡಾಕ್ಟರ್ ತೇಜಿಯವರು ಬಂದು ಕೂತಿದ್ದಾರೆ ಇದೇ ಶಾಲೆಯವರೆಗೆ, ಇವತ್ತು ವಿದ್ಯಾಭ್ಯಾಸ ಮುಗಿಸಿ ಇವತ್ತು ಕೇಳಿ ಅಂತ ಒಂದು ಪ್ರತಿಷ್ಠಿತ ಆಸ್ಪತ್ರೆಯೊಳಗೆ ಡಾಕ್ಟರಾಗಿ ಸೇವೆ ಸಲ್ಲಿಸಿರ್ತಕ್ಕಂಥದ್ದು ಬಹುಶಃ ಒಂದು ಉದಾಹರಣೆ. ಇಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಆ ಗುರುವಿನ ಆಶೀರ್ವಾದ ಇದ್ದೇ ಇರ್ತದೆ. ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ನಾಳೆ ತಮ್ಮ ವಿದ್ಯಾಭ್ಯಾಸ ಮುಗಿದ ಮೇಲೆ ಉನ್ನತ ಸ್ಥಾನ ಕೊಡ್ತಕ್ಕಂಥ ಶಕ್ತಿಯನ್ನು ಆ ಶಿವಯೋಗಿ ತಮ್ಮೆಲ್ಲರಿಗೂ ಕೂಡ ದಯಪಾಲಿಸಿ ನಾಳೆ ತಾವೆಲ್ಲ ವಿದ್ಯಾರ್ಥಿಗಳು ಉನ್ನತ ಸ್ಥಾನಕ್ಕೆ ಪದಾದರೆ ಬಹುಶಃ ನಿಮ್ಮ ತಂದೆ ತಾಯಿಗೆ ಮತ್ತು ನೀವು ಕಲಿತಿರ್ತಕ್ಕಂಥ ಶಾಲೆಗೆ ನಮ್ಮ ತಾಲೂಕಿಗೆ ಒಂದು ಕೀರ್ತಿ ತಂದು ಕೊಡ್ತಕ್ಕಂಥ ಕೀರ್ತಿ ಮಾತ್ರ ತಾವು ಆಗಲೇ ಸಂದರ್ಭ. ನಾವು ಗಚ್ಚಿನ ಮಠದಲ್ಲಿ ಶಿವರಾತ್ರಿ ನೋಡ್ತೀವ, ಅದೇ ಶಿವರಾತ್ರಿ ಹೊತ್ತು ಶಿವ ಮನೋಜ್ ಶಂಕರ್ ದೇವರು ಶಾಲೆಯಲ್ಲಿ ಆಗಿದೆ, ಶಿವರಾತ್ರಿ ಶಾಲೆಯಲ್ಲಿ ಆಗಿದೆ ಶಾಲೆಯಲ್ಲಿ. ನಾವು ಗಿಡಗಳನ್ನ ಹೇಗೆ ಬೆಳೆಸ್ತೀವಿ, ನೀರು ಗೊಬ್ಬರ ಹಾಕಿ ಹಾಗೆ ಗಿಡಗಳನ್ನು ಸಂರಕ್ಷಿಸಿ ಹಾಗೆ ಮಕ್ಕಳನ್ನು ಬಾಲ್ಯದಲ್ಲಿ ತಿದ್ದಿ ತೀಡಿ ಸಂಸ್ಕಾರ ಸದ್ಗುಣಗಳನ್ನು ಮಕ್ಕಳಲ್ಲಿ ಬೆಳೆಸಬೇಕಾಗಿದೆ. ಯಾಕಂದರೆ ಮಕ್ಕಳು ಬೆಳೆದು ದೊಡ್ಡವರಾದ ಮೇಲೆ ಸದ್ಗುಣ ಸಂಸ್ಕಾರಗಳನ್ನು ಕಳಿಸಲು ಹೋದರೆ ಸ್ವಲ್ಪ ಮಕ್ಕಳು ತಮ್ಮ ಹಾದಿಗೆ ಬರುವುದು ಕಷ್ಟ ಆಗುತ್ತೆ ಎನ್ನುವ ದೃಷ್ಟಿಯನ್ನು ಇಟ್ಟುಕೊಂಡು ಆ ಹುಡುಗರು ಹಾದಿ ತಪ್ಪಿದರೆ ಅದಕ್ಕೆ ಪಾಲಕರೇ ಕಾರಣ ಆಗ್ತಾರೋ ಎನ್ನುವ ದೃಷ್ಟಿಯನ್ನು ಇಟ್ಟುಕೊಂಡು ಇವತ್ತು ಈ ತಂದೆ ತಾಯಿಯಂದಿರ ಪಾದಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಆದರೆ ನಿಮ್ಮ ಮಕ್ಕಳ ಶಾಲೆಯಲ್ಲಿ ಏನು ಇತಿಹಾಸ ಮಾಡ್ಯಾರ ನೀವು ಮಾಡಿ ಅನ್ಕೊಟ್ಟು ತಾಯಿಯ ಕೈತಿತ್ತು ಅಂದ್ರೆ ಬಹಳ ಮುಖ್ಯ. ಆ ತಾಯಿ ಆ ಮಗನ ಹಾಡ ಹಾಡಿ ಲಾಲಿ ಮುದ್ದು ಕುಡಿಸಿ ಆ ಮಗನ ಎಷ್ಟು ಚಂದ ಊಟ ಮಾಡಿಸ್ತಾರೆ ಅಂದ್ರ ಆ ಮಗ ಎಷ್ಟು ನಿದ್ದಿಗೆ ಬಂದ್ರು ಕೈಯ ಆ ತಾಯಿಯ ತುತ್ತು ಎಷ್ಟು ಚಂದ ಸವಿ ಸವಿ ಅಮೃತ ಸವಿತನ ಅಂತ ತಾಯಿ ಸವಿಯಿಂದ ಅಮೃತ ತುತ್ತವನ್ನು ನಾವು ಸ್ವೀಕರಿಸಿದಂತ ಈ ಭೂಮಿಗೆ ಕೊಟ್ಟಂತ ಆ ತಾಯಿಯ ಋಣವನ್ನು ಯಾರಿಗೂ ತರಿಸಕ್ಕಾಗಲ್ಲ, ಯಾರಿಗೂ ತರಿಸಿಕೊಳ್ಳ.